ಯಡ್ರವಾಡಿ ಶಹಾಪುರ್ ಬ್ರಿಡ್ಜ್ ನಿರ್ಮಾಣ. ಕೃಷ್ಣಾ ನದಿ ತೀರದ ಯಡ್ರವಾಡಿ ಗ್ರಾಮದಿಂದ ಅಥಣಿ ತಾಲೂಕಿನ ಶಹಾಪುರ್ ಗ್ರಾಮಕ್ಕೆ ಸಂಪರ್ಕ ಬೆಳೆಸುವ ರಸ್ತೆಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜ್ ಅತಿ ಚಿಕ್ಕದಾಗಿತ್ತು. ಸ್ವಲ್ಪ ನೀರು ಬಂದರೆ ಬ್ರಿಡ್ಜ್ ಮುಳುಗಡೆಗೊಂಡು ಜನರು ಸಂಚಾರ ಮಾಡಲು ಪರದಾಡುತ್ತಿದ್ದರು. ದೋಣಿ ವಸಾಹತು ಜನರ ಬೇಡಿಕೆಯಿಂದ ಶಾಸಕರಾದ ಗಣೇಶ್ ಹುಕ್ಕೇರಿ 2,80,00,000 ರೂಪಾಯಿ ವೆಚ್ಚದಲ್ಲಿ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ನದಿ ತೀರದ ಜನರಿಗೆ ಅನುಕೂಲವಾಗಿದೆ ಎಂದರು. ಯಡೂರವಾಡಿಯಿಂದ ಶಾಪೂರ್ ಹೋಗು ಶಾಪೂರ್ಗೆ ಹೋಗುವ ಸಲುವಾಗಿ ಯಡೂರವಾಡಿಯಿಂದ ಶಾಪೂರ್ಗೆ ಹೋಗುವ ಸಲುವಾಗಿ ಇದೊಂದು ಲೋ ಬ್ರಿಡ್ಜ್ ಇತ್ತು, ಅಂದರೆ ಕೆಳಮಟ್ಟದ ಒಂದು ಬ್ರಿಡ್ಜ್ ಇತ್ತು. ಮಾಪೂರ್ ಬಂದಾಗ ಅದು ಮುಳುಗಡೆ ಆಗೋದ್ರಿಂದ ಏನಾಯ್ತಂದ್ರೆ ಅದು ಅವರಿಗೆ ಬೋಟಿನ ಮುಖಾಂತರ ಯಡೂರವಾಡಿಯಿಂದ ಶಾಪೂರ್ಗೆ ಹೋಗಬೇಕಾಗ್ತಿತ್ತು. ಇಲ್ಲಿಯ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ವಿನಂತಿ ಮಾಡಿದರು. ಮತ್ತು ಈ ವಸಾಹತು ಯಾವ ವಸಾಹತು ದೋಣಿ ವಸಾಹತಿನ ಪ್ರಮುಖರು ಎಲ್ಲರೂ ಭಾಳ ಇದು ಮಾಡಿದರು. ಇಲ್ಲೊಂದು ನಮಗೆ ಬ್ರಿಡ್ಜ್ ಆಗಬೇಕಂತೇಳಿ, ಬ್ರಿಡ್ಜ್ ಆದರೆ ನಮ್ಗೆ ಅನುಕೂಲ ಆಗ್ತಿತ್ತು ಅಂತೇಳಿ ಆ ದೃಷ್ಟಿಯಿಂದ 2 ಕೋಟಿ ರೂಪಾಯಿ 2,80,00,000 ರೂಪಾಯಿದಾಗ ಇದನ್ನು ಬ್ರಿಡ್ಜ್ ಕಟ್ಟಿದ್ವಿ. ಗಣೇಶ್ ಹುಕ್ಕೇರಿ ಅವರು ಲೋಕೋಪಯೋಗಿ ಇಲಾಖೆಯಿಂದ ಅಧಿಕಾರಿಗಳು ಬಂದರಲ್ಲ, ಇಲಾಖೆಯಿಂದ 2,80,00,000 ರೂಪಾಯಿದಾಗ ಇದು ಬ್ರಿಡ್ಜ್ ಕಟ್ಟಿದ್ದೆವು. ಈಗ ಎರಡೂ ಬದಿ ಅಂದರೆ ಶಾಪೂರ ಗಡಿವರೆಗೆ ಮತ್ತು ಚಂದೂರದಿಂದ 2 ಕೋಟಿ ರೂಪಾಯಿ ಇದಕ್ಕೆ ಮಂಜೂರು ಮಾಡ್ತಿದ್ವಿ. 2 ಕೋಟಿ ರೂಪಾಯಿ ಮತ್ತೆ ಮಂಜೂರು ಮಾಡಿ ಶಾಪೂರ ಗಡಿವರೆಗೆ ರೋಡ್ ಮಾಡ್ತೀವಿ. ಒಂದು ವೇಳೆ ಅದು ಮತ್ತೆ ಮುಳುಗಡೆ ಆದರೆ ಮತ್ತೆ ಇದನ್ನು ಬ್ರಿಡ್ಜ್ ಉಪ್ರು ಮಾಡ್ತೀವಿ. ಮತ್ತೆ ಒಂದು ವೇಳೆ ಮುಳುಗಡೆ ಆಯ್ತು ಮತ್ತೆ ಉಪ್ರು ಮಾಡ್ತೀವಿ. ಜನರಿಗೆ ಯಡೂರವಾಡಿ ಜನರಿಗೆ ಹೋಗಲಿಕ್ಕೆ ಆರಾಮಾಗಿ ಹೋಗಲಿ ಶಾಪೂರ್ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಆ ದೃಷ್ಟಿಯಿಂದ ಇವತ್ತು ಗಣೇಶ್ ಹುಕ್ಕೇರಿ ಅವ್ರ ಪ್ರಯತ್ನದಿಂದ 2,80,00,000 ರೂಪಾಯಿದ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು. ಭಾಳ ವರ್ಷದಿಂದ ಕೇಳ್ತೀರಿ ಎಲ್ಲರೂ ನಮಗೆ ಬ್ರಿಡ್ಜ್ ಮಾಡಿಕೊಡ್ರಿ, ಬ್ರಿಡ್ಜ್ ಮಾಡಿಕೊಟ್ಟಿವಿ. ಲೋ ಬ್ರಿಡ್ಜ್ ಆಯ್ತು, ಆದರೆ ಇಲ್ಲಿ ಜನ ಕೂಡ ಸಹಕಾರ ಮಾಡಿದ್ರೆ ಏನಿಲ್ಲ ನೀವು ಮಾಡಿರಿ ನಾವು ಜಮೀನು ಕೊಡ್ತೀವಿ ಅಂತಂದರು. ಪಾಪ ಅವ್ರಿಗೂ ನಾವು ಇವತ್ತು ಅಭಿನಂದನೆ, ಜಮೀನು ಕೊಟ್ಟವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಇವತ್ತು 2,80,00,000 ರೂಪಾಯಿದಾಗ ಈ ಬ್ರಿಡ್ಜ್ ಇದೆ ಉದ್ಘಾಟನೆ ಇವತ್ತು ಈ ಭಾಗದ ಶಾಸಕರ ಕಡೆಯಿಂದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ದೇಸಾಯಿ ಅವ್ರ ಕಡೆಯಿಂದ ಮತ್ತು ವಿಶೇಷವಾಗಿ ಹಿರಿಯರಾದ ದತ್ತಾ ಮಗದು ಮಾತಾಡಂಗಿಲ್ಲ ವಿಶ್ವನಾಥ್ ಮಾಣಿ ಮಾತಾಡಂಗಿಲ್ಲ, ಆದರೆ ಮಾತಾಡಿದಂದ್ರೆ ಬಿಡಂಗಿಲ್ಲ. ಹಳೇಡೂರು ಗ್ರಾಮದಲ್ಲಿ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಲು ಬೇಡಿಕೆ ಇತ್ತು. ಲೋಕೋಪಯೋಗಿ ಇಲಾಖೆ ವತಿಯಿಂದ 78,00,000 ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ. ಬ್ರಿಡ್ಜ್ ಎತ್ತರದಷ್ಟೇ ಎರಡೂ ಬದಿ ರಸ್ತೆಗಳನ್ನು ಎತ್ತರಿಸಲಾಗುತ್ತದೆ. ನದಿ ತೀರದ ಜನರು ಧೈರ್ಯದಿಂದ ಇರಬೇಕೆಂದು ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ, ಮಹೇಶ್ ಕಾಗವಾಡೆ, ಅನಿಲ್ ಪಾಟೀಲ್, ಅಶೋಕ್ ಮಿರ್ಜೆ, ಪಾಂಡುರಂಗ ಮಾನೆ, ಶಂಕರ್ ಮಗದುಂ, ಸುಭಾಷ್ ನರೋಟೆ, ಪೋಪಟ್ ಲಾಮ್ಖಾನೆ, ಗಣಪತಿ ಧನವಾಡೆ, ಭೀಮು ಸಂಗಮೆ, ಹೂವಣ್ಣ ಚೌಗುಲಾ, ಶಿವಾಜಿ ಪವಾರ್, ಅಮರ್ ದೇಸಾಯಿ, ದತ್ತಾ ಮಾನೆ, ಗಣಪತಿ ಮಾನೆ, ಶಿವಾನಂದ ಖರೋಶಿ, ಯುವರಾಜ್ ಪಾಟೀಲ್, ಚಂದ್ರಕಾಂತ್ ಪಾಟೀಲ್, ಅಶೋಕ್ ಜಮದಾಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿಂದ ನಮ್ಮ ಯಡೂರು ಆಡಿ ಜನರು ಏನು ಬೇಡಿಕೆ ಇತ್ತಂದ್ರೆ ಈ ಮಾಪೂರ್ ಬಂದಾಗ ಯಡೂರದಿಂದ ಯಡೂರವಾಡಿ ಹಳೆ ಯಡೂರದಿಂದ ಯಡೂರಿಗೆ ಹೋಗಾಕ ನಮಗೆ ಬರುದಿಲ್ಲ, ಅದಕ್ಕೆ ಇದನ್ನು ನೀವು ಬ್ರಿಡ್ಜ್ ಹೊಸ ಒಂದು ಬ್ರಿಡ್ಜ್ ಮಾಡಂತೇಳಿದರು. ಹೊಸ ಬ್ರಿಡ್ಜ್ ಮಾಡಂತಂದರು ಉಪ್ರು ಮಾಡಿರಿ ಮತ್ತು ನಮಗೆ ಹೋಗಾಕ ಯಡೂರಿಗೆ ಹೋಗಾಕ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದರು. ಆ ದೃಷ್ಟಿಯಿಂದ ಇವತ್ತು ಸುಮಾರು 78,00,000 ರೂಪಾಯಿದಾಗ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಇದೊಂದಾಗಿತ್ತು. ಆದರೆ ಒಂದು ಇಲ್ಲಿ ಸಣ್ಣ ತಪ್ಪು ಏನೈತಂದ್ರೆ ಈ ಕಡೆನೂ ಎತ್ತರ ಮಾಡಬೇಕಾಗಿ ಮತ್ತು ಈ ಕಡೆನೂ ಎತ್ತರ ಮಾಡಬೇಕಾಗಿ, ಯಾಕಂದ್ರೆ ಇದು ಬ್ರಿಡ್ಜ್ ಉಪ್ರಾಗೈತಿ ರಸ್ತೆ ಕೆಳಗಾಗೈತಿ, ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ನಾವು. ಮೊನ್ನೆ 73,00,000 ರೂಪಾಯಿ ಬಂದಿತ್ತು, ಅದನ್ನು ದುಡ್ಡು ಕೊಟ್ಟಿದ್ದೆವು. ತಕ್ಷಣ ಇದನ್ನು ಕೂಡ ಉಪ್ರು ಮಾಡ್ತೀವಿ, ಅದನ್ನು ಜೀರೋ ಇದ್ರ ತನಕ ಹೋಯ್ತೀವಿ. ಯಾವುದಾ ಇಲ್ಲಿಂದ ಅದನ್ನು ಎಲ್ಲಿ ಜೀರೋ ಎಲ್ಲಿ ಹಾಕ್ತಿಲ್ಲ, ಇದು ಉಪ್ರ ಈ ಬ್ರಿಡ್ಜ್ ಬರೋಬ್ಬರಿ ಉಪ್ರು ಮಾಡ್ತೀವಿ. ಅದೇ ಪ್ರಕಾರ ಊರಾಗ ಈ ಊರಾಗಿಂದ ಏನೈತಲ್ಲ ಇದು ಇದನ್ನು ಕೂಡ ಉಪ್ರು ಮಾಡ್ತೀವಿ ಎಲ್ಲಿ ತನಕ ಮೂರು ತನಕ, ಮತ್ತು ಈ ಕಡೆಯಿಂದನೂ ಉಪ್ರು ಮಾಡ್ತೀವಿ.
ಇದನ್ನು ನಾನು ಹಾಕೊಂಡಿದ್ದೇವೆ, ಯಾಕಂದ್ರೆ ನಮ್ಮ ಮನೆ ಬಂದು ಹೋಗಿದ್ದೇನೆ ನೋಡಿ. ಅವಾಗ ಎಲ್ಲರೂ ಇದ್ರು, ಥೋಡಿ ಮಂದಿ ಇದ್ರು, ಥೋಡಿ ಮಂದಿ ಇಲ್ಲ ಇದ್ರು. ಅದಕ್ಕೆ ಅದನ್ನು ದುಡ್ಡು ಕೊಡ್ತೀವಿ. ಇವತ್ತು ಸುಮಾರು 78 ಲಕ್ಷ ರೂಪಾಯಿದಾಗ ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ. ಅದು ಪ್ರತಿ ವರ್ಷ ನಾವು ಹೇಳ್ತಿದ್ದೀವಿ ಮಾಡ್ತೀವಿ ಮಾಡ್ತೀವಿ, ಆದರೆ ಅದು ಸಂಧಿ ಕೂಡಿ ಬಂದಿದ್ದಿಲ್ಲ. ಆದರೆ ಗಣೇಶ್ ಹುಚ್ಚೇರಿ ಇವತ್ತು ಪ್ರಯತ್ನ ಮಾಡಿ 78 ಲಕ್ಷ ರೂಪಾಯಿ ಕೊಟ್ಟಿದ್ದಾನು. ಮತ್ತು ಇದನ್ನು ಕೂಡ ಮತ್ತು ಇದಕ್ಕೂ ದುಡ್ಡು ಕೊಡ್ತೀವಿ. ಅದಕ್ಕೆ ಈ ಪ್ರೀತಿಯಿಂದ ಎದುರು ಇದ್ರ ತನಕ ಜೀರೋ ಅಂದರೆ ಎಲ್ಲಿ ತನಕ ಜೀರೋ ಆಗ್ತಿತ್ತು ಆದ ಈ ಕಡೆ ಜೀರೋ. ಈ ಕಡೆಯಿಂದ ಸಂಜೀವ್ ಮನೆ ಏನೇ ಇದೆ ನೀವು ಮಾಡೋಕ್ಕಾದ್ರೆ ಇದನ್ನು ನಮ್ಮದು ಉಪರು ಮಾಡಿರಿ.